ಭಾರತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ತರಬೇತುದಾರರನ್ನ ಕೂಲಿ ಆಳುಗಳಾಗಿ ನಡೆಸಿಕೊಳ್ಳುತ್ತಿರುವ ಕ್ರೀಡಾ ಇಲಾಖೆಗೆ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ನ ಕೋಚ್ ಆಗಿರ್ತ ತರಬೇತುದಾರರು ಇವರೆಲ್ಲ ರಾಜ್ಯದಾದ್ಯಂತ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ತಮ್ಮದೇ ಆದಂಥ ಒಂದು ಬಹಳ ದಾರುಣವಾದಂಥ ಕರುಳು ಹಿಂಡುವಂಥ ಕರುಣಾಜನಕವಾದಂಥ ಒಂದು ಕಥೆ ಇವ್ರದ್ದು. ನೋವಾಗ್ತದೆ, ನಾಗರಿಕ ಸಮಾಜ ಒಂದು ಉತ್ತಮವಾಗಿ ತರಬೇತುದಾರನ ಈ ರೀತಿ ನಡೆಸ್ಕೊಳ್ಳೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಕ್ರೀಡಾ ಇಲಾಖೆ ಇತ್ತ ಗಮನ ಕೊಡಬೇಕು. ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ, ನಿಜಕ್ಕೂ ಕೂಡ ಇವರ ಕಥೆಗಳನ್ನು ಕೇಳಿದ್ರೆ ನಮಗೆ ನೋವಾಗ್ತದೆ, ಕಣ್ಣೀರು ಬರ್ತದೆ. ಇದಾಗಬಾರ್ದು ನಾಗರಿಕ ಸಮಾಜದಲ್ಲಿ. ಇವರು ಒಬ್ಬೊಬ್ರು ಈ 5 ವರ್ಷ 6 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇವರು ಪರ್ಮನೆಂಟು ಕೂಡ ನಮಗೆ ಶಾಶ್ವತವಾಗಿ ಪರ್ಮನೆಂಟ್ ಆಗಬೇಕು ಅಂತ ಕೇಳ್ತಾ ಇಲ್ಲ ಪಾಪ. ಅವರು ಮಕ್ಕಳ ಕ್ರೀಡಾಳುಗಳ ಮತ್ತು ತರಬೇತುದಾರರ ನಡುವೆ ಬಹಳ ದೊಡ್ಡ ಅವಿನಾವ ಭಾವ ಸಂಬಂಧ ಇರ್ತದೆ. ತಂದೆ ಮಕ್ಕಳಿಗಿಂತ ಮೀರಿದಂಥ ಒಂದು ಸಂಬಂಧ ಇರ್ತದೆ. ಇವತ್ತು ಒಲಿಂಪಿಕ್ನಲ್ಲಿ, ಏಷ್ಯನ್ ಗೇಮ್ನಲ್ಲಿ ನಮ್ಮ ಕ್ರೀಡಾಪಟುಗಳು ಬರ್ತಾ ಇಲ್ಲ ಅನ್ನುವಂಥದ್ದು ನಾವು ಬಹಳ ಆಶ್ಚರ್ಯದಿಂದ ನೋಡ್ತೀವಿ ನಾವು. ಆದರೆ ಇವತ್ತು ಈ ತರಬೇತುದಾರನ ನಡೆಸ್ಕೋತಾ ಇರೋದು ನೋಡಿದ್ರೆ, ಪ್ರತಿ ವರ್ಷ 600 ಕೋಟಿ ರೂಪಾಯಿ ಯಾವ ಕಾರಣಕ್ಕೋಸ್ಕರ ಖರ್ಚು ಮಾಡ್ತಾ ಇದೆ? ಇವತ್ತು ಕ್ರೀಡಾಳುಗಳು, ಕ್ರೀಡಾಪಟುಗಳೇ ಬರ್ತಾ ಇಲ್ಲ, ಅವ್ರಿಗೆ ಸರಿಯಾದ ತರಬೇತಿ ಸಿಗ್ತಾ ಇಲ್ಲ ಅನ್ನೋದಾದರೆ ಇವ್ರನ್ನ ಕನಿಷ್ಠ ಮಟ್ಟಕ್ಕೂ ಗೌರವ ಕೊಡದೆ, ಇವರಿಗೆ ಮಕ್ಕಳು ಹೆಂಡತಿ ಮಕ್ಕಳಿಲ್ವಾ? ಬರೀ ಕ್ರೀಡಾ ಇಲಾಖೆಯಲ್ಲಿರೋ ಅಧಿಕಾರಿಗಳು ಮಾತ್ರ ಹೆಂಡತಿ ಮಕ್ಕಳಿದಾರ? ನಾವು ಕೇಳುವಂತ ಪ್ರಶ್ನೆ, ತರಬೇತುದಾರರು ಏನಾಗಬೇಕು? ಇವರು ಸ್ವತಂತ್ರ ಭಾರತದಲ್ಲಿದ್ದಾರಾ ಅಥವಾ ಬ್ರಿಟಿಷ್ನವ್ರ ಕಾಲದಲ್ಲಿದ್ದಾರಾ? ಇವತ್ತು ಖಾಸಗಿಯಾಗಿ ಎಲ್ಲ ಕ್ರೀಡಾ ಇಲಾಖೆನೂ ಕೂಡ ಖಾಸಗೀಕರಣ ಆಗ್ತಾ ಇದೆ. ಅಂಥದ್ರಲ್ಲಿ ಇವತ್ತು